ಆರ್ಯ ಶ್ರೀನಿವಾಸ ಈಗ ವೆಂಕಟೇಶ ಪಾರಿಜಾತದ 8ನೇ ಅಧ್ಯಾಯ. ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಸಾಸಿನಾರತಿ ಮಾಡಿ ಬೀಳುವೆ ಭಾಷೆ ಭಾಷೆ ಜನಕ್ಕೆ ಬುದ್ಧಿ ವಿಕಾಸ ಕೊಡು ಎಂದು ಆಶುಕೊಲ್ಲಾಪುರದ ದೇವಿಗೆ ಬೇಸರದ ಕರ ಮುಗಿದು ಬೀಳುವೆ. ದಾಶರಥಿ ನಿಜದಾಸ ಕಲ್ಲೋಳೀಶ ವಂದಿಸುವೆ. ಶ್ರೀ ಜಯಾರರು ಮೊದಲು ಮಾಡಿ ರಾಜಗುರು ಸಂತತಿಗೆ ನಟಿಸುವೆ. ಐಜಿ ವೆಂಕಟರಾಮ ವರ್ಯರ ಪೂಜೆಯಲ್ಲಿರುವೆ. ಶ್ರೀ ಜಯಾರ ಮುನೀಂದ್ರ ಸೇವೆಗೆ ಈ ಜಗತಿಯಲ್ಲಿ ಜನಿಸಿಯವರ ಪೂಜಿತಾಕ್ಯೋ ಪೂಜಿಸಿದವರನ್ನು ವಹಿಸದೆ ಬಿಡದೆ ನಿತ್ಯದಲ್ಲಿ ಕೃಷ್ಣಾರ್ಯರೆಂಬುವರ ಉತ್ತಮರ ಪದ ವಂದಿಯಾಗರು. ಪುತ್ರರಾಗಿರುವ ವಿಷ್ಣು ತೀರ್ಥರನ್ನು ನಮಿಸಿ ಮತ್ಯಸೋತ್ತಮರಾಗಿ ಇರುವ ಸಮಸ್ತ ಗುರುಗಳಿಗೆ ವಂದಿಸುವೆ. ಸರ್ವೋತ್ತಮನಂತಾದ್ರೆ ರಮಣನ ಮಹಿಮೆ ಬೇಳುವೆನು. ಮುಂದ ವೆಂಕಟಪತಿಯು ಮಂದಿರನ ಮೋಹಿಸುತ್ತ ನೊಂದು ಮನದಲ್ಲಿ ತಾಯಿಯ ಮಂದಿ ಪರಿನುಡಿದ. ಇಂದು ಮುಕಿನಿನ ಹೊರತು ಬಂಧುಗಳಿಲ್ಲ ಇಂದು ಎನಗಾರಿಲ್ಲ ಚಂದೇನು ಮದುವೆ. ನಿಬ್ಬಣ ಹೋಗುವರು ನಾವಿಬ್ಬರು ಇದ್ದೇವಿಲ್ಲೇ ಇಬ್ಬರನ ಹೊರತು ಮತ್ತೊಬ್ಬರನ ಕಾಣೆ. ಒಬ್ಬೀಲಿ ಬಳ್ಳಿಯು ಹಂದರ ಕಬ್ಬಿದರೆ ಅದು ಚಂದ ಒಬ್ಬೀಲೆ ಬಳಗವ ಕೂಡಿ ನಿಬ್ಬಣವು ಚಂದ. ಅಕ್ಕರೆಯಿಂದಲೇ ಮಂದಿ ಮಕ್ಕಳಿದ್ದರೆ ಚಂದ ಮಿಕ್ಕದಿರಲು ಮನಸ್ಸಿಗೆ ತಕ್ಕಲ್ಲವೆಂಬೆ. ಅಕ್ಕರುಳ್ಳರ ಸೀಗೆ ತಕ್ಕಲ್ಲವೆಂದು ಮಿಕ್ಕ ಜನರು ನಕ್ಕಾರು ಇದು ಏನು ಚಂದ. ಬಂಧು ಬಳಗಗಳಿಂದ ಚಂದಾಗಿರುವವ ರಾಜ ಬಂಧು ಹೀನರಿಗೆ ಕನ್ಯಾ ಮುಂದ್ಯಾಂಗ ಕೊಡುವ. ಇಂದಿರೇಶನು ಈ ಪರಿ ಎಂದು ಮಾತನು ಕೇಳಿ ಮಂದಹಾಸದಿ ತಾಯಿ ಎಂದಳು ಬಕುಲ. ಅಂಬೂಜನಾಭನ ವಿಶ್ವ ಕುಟುಂಬಿ ಎಂದೆನಿಸುವೆ ನೀನು ತುಂಬಿದ ಜಗದೊಡು ನಿನ್ನ ಬಡಗಂಬುದು ಕಡಿಮೆ. ಅಂಬೂಜ ಭವ ಮುಖ ದೇವ ಕದಂಬ ಕಡಿಮಿಲ್ಲದವನು ಸಂಭ್ರಮದಿಂದಲೇ ಸ್ಮರಿಸು ಕುಟುಂಬವನಿಂದಲೇ. ಲಕ್ಷ್ಮೀಪತಿ ಮಾತು ಲಕ್ಷದಿಂದ ಕೇಳಿ ಈಕ್ಷೀಸಿ ಮನದಲ್ಲಿ ಸ್ಮರಿಸಿದ ಪಕ್ಷೀಪ ಫಣಿವರನ. ಆ ಕ್ಷಣದಲ್ಲಿ ಬಂದವರು ಅಕ್ಷೇ ಅಪೇಕ್ಷಿಸುವರು ಆಜ್ಞೆಯನು. ಈ ಕ್ಷಣದಿ ಕರುಣದಿ ನುಡಿದನು ಅಕ್ಷಯ ಗುಣಪೂರ್ಣ. ಗರುಡ ನೀ ಪೋಗಯ್ಯ ತ್ವರ ಸತ್ಯ ಲೋಕದಲ್ಲಿ ಉರಗೇಶ ನೀ ಪೋಗೋ ವರ ಕೈಲಾಸದಲ್ಲಿ. ಸರಸದಿ ಪರಿ ಕೇಳಿ ವರದನಂತ ತ್ರೀಶ ಬರೆದನು ಮಂದಿ ಪರಿ ಆ ಪರಮೇಷ್ಠಿಗೆ ಪತ್ರ. ಕೋಲು ನಾಡುತ್ತ ಬಂದ ಕಾವೇರಿ ರಂಗ ಶ್ಯಾಮ ಸುಂದರ ಬಂದ ಗೋಪಿಯ ಕಂದ. ಜೀವ ಜನಿಕರ ಜೀವ ಚಿರಂಜೀವಿ ಎನಿಸುವ ಬ್ರಹ್ಮದೇವ ಮಾಡುವೆ ನಿನಗೆ ಕೇವಲ ಆಶೀರ್ವಾದ. ನಾವು ಕ್ಷೇಮದಲ್ಲಿದ್ದ ಭಾವವನ್ನು ತಿಳ್ಕೊಂಡು ನೀವು ಕ್ಷೇಮದಲ್ಲಿದ್ದ ಭಾವ ತಿಳಿಸುವುದು. ಈ ವಸುದೇಲಿ ಎನ್ನ ವೈವಾಹಿಕ ಉತ್ಸವಕ್ಕೆ ಯಾವತ್ತು ಸುರರೆಲ್ಲ ಈವತ್ತೇ ಬಾಹುದು. ದೇವ ನಿನ್ನನ್ನು ಕೂಡಿ ಬಾಯ ಮಾತಿಲೇ ಉಳಿದ ಯಾವತ್ತು ವೃತ್ತಾಂತ ಭಾವ ತಿಳಿಸುವ ತಪ್ಪದೇ ನಿಮಗೆ ಪಕ್ಷಿದೇವ. ಹರಿಯುತ್ತಾ ಬೇಗ ನೀ ಪರಿಯ ಶುಭ ಪತ್ರವನ್ನು ಬರೆದು ಕೈಯಲ್ಲಿ ಕೊಟ್ಟು ಗರುಡನನ್ನು ಕಳುಹಿಸಿದನು. ವರ ಸತ್ಯ ಲೋಕೈಕ್ಯ ಸತ್ಯ ಲೋಕಕ್ಕೆ ಸರಸಾಗಿ ತಾ ಮತ್ತೆ ಹರಗೆ ಪತ್ರವ ಬರೆದು ಹರ್ಷದಿಂದ ಸರಸದಲ್ಲಿ ಕೈಲಾಸಗಿರಿಯಲ್ಲಿ ಇರುವವ ಎನ್ನ ಪರಮ ಪೌತ್ರನಿಗೆ ನಿನ್ನ ಪರಮ ಆಶೀರ್ವಾದ ತ್ವರೆ ಮಾಡಿ ನೀ ಎನ್ನ ವರ ವಿವಾಹ ಉತ್ಸವಕ್ಕೆ ಪರಿಯಾಗಿ ಸಹಿತಾಗಿ ಬರೆಯುವುದು ಅಗತ್ಯ. ಉರಗ ಭೂಷಣ ನಿನಗೆ ಉರಗೇ ಶಪೇಳುವೆನು ತಿಳಿದ ವೃತ್ತಾಂತವನ್ನು ಬೆಟ್ಟ ತೊಡೆಯನು ಹೀಗೆ ತಟ್ಟಜ್ಞತಾ ಬರೆದು ಪಟ್ಟು ಕಳುಹಿದ ಸರ್ವಶ್ರೇಷ್ಠ ಶ್ರೇಷ್ಠನ ಮುಂದವನು. ನೆಟ್ಟನೆ ಕೈಲಾಸ ಬೆಟ್ಟಕ್ಕೆ ಹೋಗುತ್ತಿರೆ ಸೃಷ್ಟಿಕರ್ತನ ಮನೆಯ ಮುಟ್ಟಿದನು ಗರುಡ. ಮೆಟ್ಟಿ ಗೃಹೋಪಾಸನವನ್ನು ಬಿಟ್ಟು ದಾಟದಲ್ಲಿ ಮುಂದೆ ಶ್ರೇಷ್ಠನ ಸಭೆಯಲ್ಲಿ ಸೃಷ್ಟಿಕರ್ತನ ಕಂಡು ತಟ್ಟನ್ನೇ ನತಿಸಿ ಅವಗೆ ಸಾಷ್ಟಾಂಗ ವೃತ್ತಾಂತ ವಷ್ಟು ಕೇಳುತ್ತ ಪತ್ರ ಕೊಟ್ಟನು. ಆಗ ಪತ್ರವನ್ನು ನೋಡಿ ವಿಧಿ ಅತ್ಯಂತ ಹರ್ಷದಲ್ಲಿ ಸತ್ಯ ಲೋಕಸ್ಥ ಯಾವತ್ತು ಜನರನ್ನು ಕರೆಸಿ ವ್ಯಕ್ತಿ ಮಾತನಾಡಿದನು. ಹೊತ್ತು ಬೆಳೆಯದಲ್ಲಿ ಯಾವತ್ತು ಬೇಗ ಹೊರಡಿರಿ ಈ ಹೊತ್ತು ನಿಬ್ಬಣ ನೀವು ಪತ್ರ ಬಂದಿರುವುದು ಎನ್ನ ಹೆತ್ತಯ್ಯನ ಮದುವೆ ಮರ್ತ್ಯ ಲೋಕದಲ್ಲಿ ಸತ್ಯ ಲೋಕೇಶ ಆವತ್ತು ಈ ಪರಿ ಉಳಿದ ಹೊತ್ತುಗಳೆಯದಲ್ಲಿ ಬೇಗತ್ತಿತ ಹಂಸವನ್ನು ಎತ್ತಿ ಹೊರಡಿಸಿದ ಬೇರಿ ಉತ್ತಮವಾಗಿರುವ ನೌಪತ್ತು ಮೊದಲಾದ ಯಾವತ್ತು ವಾದ್ಯಗಳೆಲ್ಲ ಒತ್ತಿ ನೋಡಿದವು ಕೂಡಿ ಕ್ಲುಪ್ತವಿಲ್ಲದಲ್ಲಿ
ಪುತ್ರ ಪೌತ್ರರು ವರ ಕಳತ್ರ ಮೊದಲಾದವರು ಮತ್ತವನ ಬಾಂಧವರು ಹತ್ತಿ ಹೊಂದಿದ ಜನರು ಸುತ್ತೆಲ್ಲ ಬಳಗ ಬೆನ್ ಹತ್ತಿ ಬರುವುದು ಅತ್ಯಂತ ಭೂಷಿತನಾಗಿ ಚಿತ್ತ ಸಂಭ್ರಮದಿ ಮತ್ತವನ ಎಡಬಲಕ್ಕೆ ಛತ್ರ ಚಾಮರದವರು ರತ್ನ ಘಟಿತ ಸುವರ್ಣ ಬೆತ್ತಗಳು ಪಿಡಿದಿರುವರು ಮತ್ತೆ ಮುಂಭಾಗದಲ್ಲಿ ಒತ್ತಿ ಹೊಗಳುವ ಭಟರು ನೃತ್ಯ ಗಾಯನದವರು ಸುತ್ತೆಲ್ಲ ಸೈನ್ಯ ಆ ಸತ್ಯ ಲೋಕದ ಹಿಡಿದು ಮತ್ತ ಉರಗಿರಿಯ ತನಕ ಸತ್ಯ ಸಾರಾ ಸೇತು ಹತ್ತಿಯ ಬಿಡದೇ ಬಾಲ ಬರಲಿಲ್ಲೆಂದರಿ ಆ ಕಾಲದಲ್ಲಿ ಚಿಂತಿಸುತ್ತಲೇ ಕೇಳಿದನು ಆಕಾಶದಲ್ಲಿ ಹೆಗ್ಗಾಳಿ ಊದಿದವು ಬಹಳ ಮಂಗಳವಾದ್ಯ ನುಡಿಯುವುದು ಕೇಳಿ ಮತ್ತದು ಮ್ಯಾಲೆ ನೋಡುವ ಕಾಲದಲ್ಲಿ ಮಗ ಬಂದು ತಂದೆಯ ಕಾಲಿ ಎರಗಿದನು ಅಪ್ಪ ಎಳೆಂದೆಬ್ಬೀಸಿ ಅಪ್ಪಿಕೊಂಡವನಪ್ಪ ವೆಂಕಟ ತುಪ್ಪ ಹಾಲು ಕೂಡಿದಂತೆ ಒಪ್ಪಿದರು ಅವರು ಸರ್ಪ ಶನನು ಮಗಗೆ ಲೌಕಿಕ ಕೊಪ್ಪುವಂತ ಮಾತು ಕೇಳಿದ ಅಪ್ಪನೇನ ತಾಯಿ ಹೊಂದಿಸು ತಪ್ಪದಲೆಯಂದ ತಂದೆ ಮಾತಿಗೆ ಕಂದ ನುಡಿದನು ಇಂದು ಎಂದೂ ಇಲ್ಲದ ನಿನ ತಾಯಿಯು ಬಂದಳಿಲ್ಲಿಗೆ ಹೇಗೆ ಇಲ್ಲಿಗೆ ಚಂದದಿಂದಲ್ಲಿ ಪೇಳು ಕಂದನ ನುಡಿ ಕೇಳಿ ಹರ್ಷದಿ ಇಂದೀರಿಷನು ಅಂದನಿ ಪರಿ ಹಿಂದಕ್ಕೆ ಈಕೆಯು ತಿಳಿ ಯಶೋಧ ಎಂದು ಕರೆಸುವಳು ಬಾಲ ಲೀಲೆಯ ನೋಡಿ ಮುಂದಿನ ಲೀಲೆ ನೋಡದೆ ಮತ್ತೆ ತಾನೀ ಕಾಲದಲ್ಲಿ ಬಕುಳಾಖ್ಯ ನೆನೆಸೂತ ಪಾಲಿಸಿದಳೆನ್ನ ಬಹಳ ಸಂತೋಷದಲ್ಲಿ ಹರಿ ಹೇಳಿದ ಮಾತನ್ನು ಕೇಳಿ ಆಕೆಯ ಕಾಲು ಬಿದ್ದ ಮ್ಯಾಲ ಮೊಮ್ಮಗನು ಕಂದನ ವೃತ್ತಾಂತ ಶ್ರೀಹರಿ ಚಂದದಲ್ಲಿ ಕೇಳುತ್ತಲೇ ಮೃಗಮುನಿ ಬಂದು ಮೊದಲಾದದ್ದು ಕೇಳಿದ ಹಿಂದಿನ ಸುದ್ದಿ ಬಂದನ ಕಾಲದಲ್ಲಿ ಹರ್ಷದಿಂದಲೇ ನಂದಿ ವಾಹನ ಬೇರಿ ಪಾರ್ವತಿಯಿಂದ ಷಣ್ಮುಖನಿಂದ ತನ್ನವರಿಂದ ಕೂಡಿ ಬಂದ ನರವಾವನ ಮೇಲ್ಬಂದ ಮಹಿಷಾರೂಢ ದೇವನು ಬಂದ ಮಹಿಷಾರೂಢ ತ್ವರ ದೇವೇಂದ್ರ ತಾ ಬಂದ ವರುಣನು ವಾಯು ಬಂದನು ಚಂದ್ರ ಸೂರ್ಯರು ಬಂದರಾಗಲೇ ಸುಂದರ ಶ್ವವನೆರಿ ಮನ್ಮಥ ಬಂದರತಿಯಿಂದ ಶಿಷ್ಟ ಗೌತಮ ಕಶ್ಯಪ ಅತ್ರಿ ವಶಿಷ್ಠ ವಿಶ್ವಾಮಿತ್ರ ಮೊದಲಾದ ಅಷ್ಟೂ ಮುನಿಗಳು ಬಂದರಾಗ ವಿಶಿಷ್ಟ ಉತ್ಸವಕ್ಕೆ ಶ್ರೇಷ್ಠ ಗಂಧರ್ವಾಪ್ಸರರು ಮತ್ತಷ್ಟು ನಿಬ್ಬಣ ಕೂಡಿತು ಆಗಲೇ ಶ್ರೇಷ್ಠ ಶ್ರೀಮದ ಅನಂತನಾಮನ ಬೆಟ್ಟದಲ್ಲಿ ಕೋಲು ನಾಡುತ್ತ ಬಂದ ಕಾವೇರಿ ರಂಗ ಶ್ಯಾಮ ಸುಂದರ ಬಂದ ಗೋಪಿಯ ಕಂದ ಬಂದವರಿಗೆ ಆದರವು ಚಂದದಿಂದರಿ ಮಾಡಿ ಮುಂದಕ್ಕೆ ಕರೆದು ಕುಂದತ ಮುದದಿ ಹೀಗೆಂದು ಮಾತನಾಡಿದನು ಬಂದ ಕಾರಣ ಎನ್ನ ಬಾಂಧವರು ನೀವು ಆನಂದವಿಂದೆನಗೆ ಮುಂದೆ ಆಕಾಶ ನೃಪ ನಂದ ನೀವು ಪಾಣಿವಿಧಿಯಿಂದ ಪಿಡಿಯಲೇಬೇಕು ಎಂದು ಮಾಡಿದೆ ನಾನು ಚಂದಾಗಿ ನಿಮ್ಮನೆಗೆ ಬಂದರಿದು ಮಾಡುವೆನು ಎಂದು ಮಾತಿಗೆ ಎಲ್ಲರೂ ಹೀಗೆಂದರು ಉತ್ತಮವಾಯಿತು ಪರಮ ಉತ್ತಮ ಉತ್ಸವವಿದು ಅತ್ಯಂತ ನೀ ಅಗತ್ಯ ನೀ ಮಾಡು ಸರ್ವೋತ್ತಮನೇ ಸತ್ವರದೆ ಸತ್ಯವಿದು ನೋಡುವುದು ಮತ್ತೆ ನಮಗೆ ಅಪರೂಪ ನಿತ್ಯ ಉತ್ಸವ ನಿನಗೆ ನಿತ್ಯ ಮಂಗಳವೇ ಸತ್ಯದಿಂದಿ ಬರಿಯ ಉತ್ತರವ ಕೇಳಿ ಪ್ರತ್ಯುತ್ತರವ ನುಡಿದ ಹರಿ ಉತ್ತಮವಾಯಿತು ನಿಮ್ಮ ಚಿತ್ತಕ್ಕೆ ಬಂದ ಮೇಲ್ ಮತ್ತಿನ್ನು ತಡಬೇಕೆ ಹೊತ್ತು ಬೆಳೆಯದಲ್ಲಿ ಈ ಹೊತ್ತು ನಿರ್ಮಿಸಿರಿ ಇನ್ನು ಉತ್ತಮ ಸಭೆಯು ಕ್ಲುಪ್ತದಿಂದಲೇ ನೀವು ಹೊತ್ತು ಗಾವುದವು ಶ್ರೀಶನ ಅಪ್ಪಣೆಗೆ ಆಲಸ್ಯವನ್ನು ಮಾಡಲಿ ಆ ಸಮಯದಲ್ಲಿ ನಿಮ್ಮ ಸಭಾಸುರ ಆಗಿರುವಂಥ ಶ್ರೀ ಸಭಾ ನಿರ್ಮಿಸಿದ ವಿಶ್ವಕರ್ಮನು ತಾನು ವಿಶ್ವ ವ್ಯಾಪಕನಲ್ಲಿ ವಿಶ್ವಾಸದಿಂದ ಆ ಸಮಯದಲ್ಲಿ ಶ್ರೀನಿವಾಸ ನುಡಿದ ನಮಗೆ ಈ ಸಮಯದಲ್ಲಿ ಆಕಾಶ ಪುರಕ್ಕೋಗಿ ನೀ ಈ ಸಭಾಗಿಂತ ಅಧಿಕವಾದ ಆ ಸಭಾ ನಿರ್ಮಾಣ ಮಾಡು ಬೇಸರವಿಲ್ಲದೆ ಮಾಡು ಲೇಸವಾಗಿ ಇಂದಿರಾಪತಿಯು ಹೀಗೆಂದು ಪೇಳದವನ ಮೇಲೆ ಇಂದ್ರನ ಕಳುಹಿಸಿದನು ಚೆಂದಾಗಿ ನೀನು ಇವನಿಂದ ಈ ಕಾರ್ಯ ತ್ವರದಿಂದ ಮಾಡಿಸು ಎಂದು ಮುಂದೆ ದೇವೇಂದ್ರ ಹರಿ ಅಂದಹಾಗೆ ಮಾಡಿದನು ಒಂದೂ ಬಿಡದೆ ಮುಂದ ಅಷ್ಟವರ್ಗ ವಿಧಿಯಿಂದ ಮಾಡಲೇಬೇಕು ಎಂದು ಮಾತನಾಡಿ ಗೋವಿಂದ ತಾಪೋ ವಿನಯದಿಂದ ತನ್ನ ಕಾರ್ಯಕ್ಕೆ ಮುಂದೆ ಒಬ್ಬೊಬ್ಬರಿಗೆ ಒಂದೊಂದು ನೇಮಿಸಿದ ಚಂದವಾಗಿ
ಸ್ಪಷ್ಟ ನೋಡಿದನು ಹರಿವಶಿಷ್ಟ ಮುನಿ ನಿನ್ನದು ವಿಷ್ಟ ಪೌರೋಹಿತ್ಯ ಶ್ರೇಷ್ಠ ಷಣ್ಮುಖ ಕೇಳು ಅಷ್ಟೂರಿಗೆ ಸನ್ಮಾನ ಕೊಟ್ಟು ಕರೆ ಕಳಿಸುವ ವಿಶಿಷ್ಟ ಕಾರ್ಯವು ನಿಂದು ಇಷ್ಟರೊಳಗೆ ದಿಟ್ಟ ಮನ್ಮತ ಕೇಳು ಶಿಷ್ಟರನ್ನು ಕಾಣುತ್ತದೆ ವಿಶಿಷ್ಟ ಪ್ರತ್ಯುತ್ತ ಸ್ಥಾನ ಕೊಟ್ಟು ಮೇಲಕ್ಕೆ ಕರೆ ತುಷ್ಟನಾಗಿ ಅವರಿಗೆ ಥಟ್ಟನ್ನೇ ಆಸನವ ಕೊಟ್ಟು ಕೂಡಿಸಿ ನೀನು ಶ್ರೇಷ್ಠ ಶಂಕರನೇ ಕಿನ್ನರೇಷಣೆ ಕೇಳು ಮುನ್ನ ಸತ್ಪಾತ್ರರಿಗೆ ಚೆನ್ನಾಗಿ ಕೊಡುವಂಥ ಎನ್ನ ಧನವಸ್ತ್ರಗಳು ನಿನ್ನ ಸ್ವಾಧೀನ ತಿಳಿ ಇನ್ನು ಚಂದ್ರ ಮನೆ ಕೇಳು ಘನ್ನತರ ದೀವಿಟಿಗೆ ಚೆನ್ನಾಗಿ ಕುಡಿಯುವುದಕ್ಕೆ ಚೆನ್ನಿಗನು ನೀನು ಅನ್ನಾದಿ ಪಾಠವಿದು ವೈನಿ ನಿನ್ನ ಕೂಡಿಯುವುದು ಘನ್ನ ವರ್ಣನೆ ನೀನು ನಿನ್ನ ಕೂಡಿಯುವುದು ತಿಳಿ ಮುನ್ನ ಹೊಸಬಳಿರ ನಿಮ್ಮ ಕೂಡಿಯುದು ಅನ್ನಾದಿ ಭಾಂಡಗಳು ಚೆನ್ನಾಗಿ ತೊಳೆಯುವುದು ಘನ್ನ ಗ್ರಹಗಳಿರ ನಿಮ್ಮನ್ನು ಕೂಡಿರುವುದು ದಂಡ ಪತ್ರಾವಳಿಯು ಚೆನ್ನವಾಗಿ ದುಷ್ಟರಿಗೆ ದಂಡವು ಶಿಷ್ಟರಿಗೆ ಸನ್ಮಾನ ಬಿಟ್ಟು ಬಿಡದಲೆ ಮಾಡು ಇಷ್ಟು ನಿನ್ನದು ಯಮನೆ ಗಟ್ಟಿ ನೀನಿದರಲ್ಲಿ ಇಷ್ಟೆಲ್ಲ ಮಾಡಿಸುವೆ ಶಿಷ್ಟ ಯಜಮಾನ ಪರಮೇಷ್ಠಿ ನೀನು ಇಷ್ಟು ಈ ಪರಿಪೇಳಿ ಇಷ್ಟದಾಯಕ ಹರಿಯು ಶಿಷ್ಟ ಕಾರ್ಯ ಮತ್ತೆ ಅಷ್ಟೂರಿಗೆ ಕೇಳಿದನು ಥಟ್ಟನೆ ಮುಂದವರು ಕಟ್ಟಿ ಪ್ರಮುಖವ ತಮಗೆ ಕೊಟ್ಟ ಕಾರ್ಯವ ಬಿಡದೆ ದಿಟ್ಟಾಗಿ ಮಾಡುತ್ತಾರೆ ಬೆಟ್ಟದೊಡೆಯಗೆ ಉಳಿದ ಸೃಷ್ಟಿಕರ್ತ ಮಂಗಳ ಸ್ನಾನ ಮಾಡೇಳೋ ಜಗದ್ ಮಂಗಳದಾಯಕ ಹರಿಯೇ ದಯಾಳೋ ಮಂಗಳ ಸ್ನಾನ ಮಾಡೇಳೋ ಸಣ್ಣ ನಾಮವ ಬರೆದಿಟ್ಟು ಬಹು ಬಣ್ಣದ ಕುಂಕುಮ ಮಧ್ಯದಲ್ಲಿಟ್ಟು ಸಣ್ಣಿಟ್ಟು ಕಸ್ತೂರಿ ಬೋಟು ಮಾಡು ಪುಣ್ಯ ವಾಚನವ ಪೀತಾಂಬರವನುಟ್ಟು ಮಂಗಳ ಸ್ನಾನ ಮಾಡೇಳೋ ದೇವರಿ ವಂದನೆ ಮಾಡೋ ಕುಲದೇವತೆ ಮನೆಯಲ್ಲಿ ಸ್ಥಾಪನೆ ಮಾಡೋ ಕೇವಲ ಲೌಕಿಕ ನೋಡಿ ಭೂದೇವರಿ ವಂದಿಸಿ ವರಗಳ ಬೇಡೋ ಮಂಗಳ ಸ್ನಾನ ಮಾಡೇಳೋ ನಾನಾ ದೇಶದಿ ಬಂದ ಜನರು ನಿನ್ನ ಆನಂದೋತ್ಸವವೆಂದು ನೋಡಬೇಕೆಂಬುವರು ಸ್ನಾನ ಮಾಡಿಸುವ ಸೇವಕರು ಅಚ್ಯುತನಂತ ದ್ರೀಶನೆ ಸಿದ್ಧವಾಗಿ ಹರೋ ಮಂಗಳ ಸ್ನಾನ ಮಾಡೇಳೋ ಜಗದ್ಮಂಗಲದಾಯಕ ಹರಿಯೇ ದಯಾಳೋ ಮಂಗಳ ಸ್ನಾನ ಮಾಡೇಳೋ ಲೋಕನಾಯಕ ಸ್ವಾಮಿ ವ್ಯಾಕುಲನಾದನಗ ಕೋಲು ಪಂಜರದಕ್ಕೆ ನೀಲವರ್ಣದ ಹಕ್ಕಿ ಹಾರಿತು ಹಕ್ಕಿ ಗಗನಕ ಕೋಲ ಲೋಕನಾಯಕ ಸ್ವಾಮಿ ವ್ಯಾಕುಲನಾದನಗ ವ್ಯಾಕುಲನಾದನಗ ಲೋಕ ರೀತಿಯ ತೋರಿದ ಶೋಕ ಮಾಡಿದ ಸಿರಿಯಿಲ್ಲದೆ ಈ ಸಬ ಸರಿ ಬಾರದಯ್ಯ ಬ್ರಹ್ಮ ಸರಿ ಬಾರದಯ್ಯ ಬ್ರಹ್ಮ ಸರಸ ತೋರದು ಕಣ್ಣಿಗೆ ಇರುವುದು ಹ್ಯಾಂಗೆ ಸುರರು ನೀವೆಲ್ಲ ಇಲ್ಲೇ ನೆರೆದು ಕುಳಿತರೇನು ನೆರೆದು ಕುಳಿತರೇನು ಬರಮನೆಯಂತೆ ತೋರುವುದು ಹರ್ಷವಾಗದು ಥಳಥಳಿಸುವ ತಾರೆಗಳು ಬಳದ ಆಕಾಶದಲ್ಲಿ ಚಲುವ ಚಂದ್ರಮನಿಲ್ಲದೆ ಶೋಭಿಪೇವು ಅನು ಅನಂತ ದ್ವೀಶನೋಳು ನೆನಪು ಮಾಡುವೆನೇಳು ನೆನಪು ಮಾಡುವೆ ನವಳ ಮನೆಯೆಂಬುದಲ್ಲದು ಮನಸ್ಸು ನಿಲ್ಲದು ಕೋಲು ಪಂಜರದ ಕಿ ನೀಲವರ್ಣದ ಹಕ್ಕಿ ಹಾರಿತು ಹಕ್ಕಿ ಗಗನಕ್ಕೆ ಕೋಲ ಹರಿ ಅಶೋಕವ ಕೇಳಿ ಹರ ನುಡಿದ ನೀ ಪರಿಯು ಹರಿಯೇ ಇದು ಏನು ಈ ಪರಿ ವಿಡಂಬನದಿಂದ ಬರೀ ಶೋಕವು ಏಕೆ ಸಿರಿದೇವಿ ಎಂಬುವಳು ಪರಮ ಚಂಚಲು ಯಾಕೆ ಇರುವಳು ಅಲ್ಲೊಂದು ಕಡೆ ಸರಿ ಸುವಾಕ್ಯಗಳ ನೀ ಸ್ವರಮಣನಲ್ಲೋ ಬರುವಳು ಇನ್ನೊಬ್ಬಳು ಇರುತ್ತಿ ಹೇಳು ಹರ್ಷ ಕೊಡುವಂತ ನೀ ನಿನ್ನರಸೆ ಪದ್ಮಾವತಿಯು ಸರಸಾಗಿ ಕೂಡಿಯವಳ ಹರ್ಷದಿಂದಿರು ಎನ್ನಲು ಹರಿಯು ತಾಮನದಲ್ಲಿ ವರ ಮಹಾಲಕ್ಷ್ಮಿಯನ್ನು ಮರೆಯದಲೆ ಮತ್ತೆ ಈ ಪರಿ ನುಡಿದನು ಆಗ
ಇರಲಾರಾಕೆನೆ ಹೊರತು ನಾನು ಇರಲು ಇರಲಾರೇನು ಆಕೆಯ ಹೊರತು ಆಕೆಯ ಹೊರತು ಯಾಕಿನ್ನ ಸರತು ಆಕೆಯ ಹೊರತು ಯಾಕಿನ್ನ ಸರತು ಲೋಕ ಸುಂದರಿಯಳ ಮರೆತು ಮರೆತು ಇರಲಾರೇನಾಕೆಯ ಹೊರತು ಕಡೆಯ ಪ್ರಳಯದಲ್ಲಿ ಕಡು ಹರ್ಷದಿಂದಲ್ಲಿ ಬಿಡದೆ ಇರುವಳೆನ್ನ ಬದಿಯಲ್ಲೇ ಬದಿಯಲ್ಲೇ ಕರವೀರದಲ್ಲೇ ಇರುವಳಲ್ಲೇ ಬರುವಳು ಇಲ್ಲಿಗೆ ಈಗ ಹ್ಯಾಗಿಲ್ಲೇ ಇಂದೀಗ ನಂತಾದ್ರಿಯೊಳ ಗಂಧ ಸುಂದರಿ ಇದ್ದರೆ ಶಾಂತ ಶಾಂತ ಇರಲಾರೇನಾಕೆಯ ಹೊರತು ಹರನ ಹರನ ಮುಂದರಿಯು ಈ ಪರಿಯ ಶೋಕವನ್ನು ಮಾಡಿ ತೊರೆಯಿಂದ ಸೂರ್ಯನನ್ನು ಕರೆದು ಪೇಳಿದ ನಾಗ ಸಿರಿಯ ಹೊರತಿನ್ನು ನಾನು ಇರಲಾರೆ ಇರಲಾರೆ ಕರಕೊಂಡು ಬಾ ನೀನು ಕರವೀರಕ್ಕೋಗಿ ಪರಮ ಚಂಚಲೆ ಯಾಕೆ ಬರುವ ಬಗೆ ಹೇಗೆಂದು ಬರಿದೆ ಧ್ಯಾನಿಸಬೇಡ ಪರಮ ಯುಕ್ತಿಯನ್ನು ಕೇಳು ತೊರೆದಿ ಹೋಗದ ಪಾದ ಕೆರೆಗೆ ಎದುರಿಗೆ ನಿಂತು ಸುರಿಸು ಕಣ್ಣೀರನ್ನು ಒರೆಸುತ್ತಲೆ ನೀ ತೋರು ಪರಮ ದುಃಖವ ನಿನ್ನ ತೊರೆದಿ ನೋಡುವಳಾಕೆ ಕರುಣದಿಂದಲೇ ಮುಂದೆ ಕರೆದು ಕರೆದು ಕೇಳುವಳು ಏನಯ್ಯ ಸೂರ್ಯ ನಿನಗೇನು ಬಂತಿದು ದುಃಖ ನೀನು ಇಲ್ಲಿಗೆ ಬಂದು ಏನು ಕಾರಣವಿನಲು ನೀನು ಮಾತಾಡದಕ್ಕೆ ಏನು ಕೇಳಲಿ ದೇವಿ ನಾನು ನಿನ್ನ ಮುಂದಿನ್ನು ದೀನನಾಗಿಯೇ ಶ್ರೀನಿವಾಸನು ಬಹಳ ಕ್ಷೀಣನಾಗಿರುವನು ಏನೇನು ಉಳಿದಿಲ್ಲ ತಿಳಿ ನೀನು ನೋಡಿದರಂತೂ ಏನಂಬಿಯೋ ಅವನ ಧ್ಯಾನ ಇನ್ನೊಂದಿಲ್ಲ ತಾನಿನ್ನದಾವಾಗ ನೋಡುವೆನು ಎಂಬುವನು ಚಂದಾಗಿ ನೀನು ಹೀಗೆಂದು ಮಾತನಾಡು ತೊರೆಯಿಂದ ಬರುವಳು ಆಕೆ ಸಂದೇಹವಿಲ್ಲ ತಿಳಿ ಎಂದ ಮಾತಿಗೆ ಸೂರ್ಯ ಮುಂದೆ ರಥದಲ್ಲಿ ಕುಳಿತು ಬಂದು ಕೊಲ್ಲಾಪುರಕ್ಕೆ ಚಂದಾಗಿ ಮುಂದೆ ಹರಿ ಅಂದಾಗೆ ಮಾಡಿದನು ಒಂದು ಬಿಡದೆಯೇ ಬಂದಳ ಆ ಕ್ಷಣಕ್ಕೆ ತೊರೆಯಿಂದ ರಥವನ್ನು ಏರಿ ಇಂದಿರಾದೇವಿ ಗೋವಿಂದನ ಆಲಯದಲ್ಲಿ ಬಂದಿರುವ ತನ್ನ ಆ ಸುಂದರಿಯ ಸುದ್ದಿ ಕಿವಿಯಿಂದ ಕೇಳುತ್ತಲೆ ಎದ್ದು ಮಂದಲೇ ನೋಡಬೇಕೆಂದು ಹರಿ ನಡೆದ ಚಂದಾಗಿ ಆ ಶತಾನಂದನ ಹೆಗಲ ಮೇಲೆ ಒಂದು ಕೈಯನ್ನಿಟ್ಟು ಮತ್ತೊಂದು ಕೈ ಹಾಕಿದನು ಚಂದ್ರಶೇಖರನಲ್ಲಿ ಒಂದೊಂದೇ ಹೆಜ್ಜೆಯನ್ನು ಮುಂದಕ್ಕೆ ಸರಿಸಿಟ್ಟು ಮಂದಗತಿಯನ್ನು ತೋರಿ ಮಂದರನ ಮೋಹಿಸುತ್ತ ಬಂದು ಎದುರಿಗೆ ಬಂದನು ಎದುರಿಗೆ ರೋಗದಿಂದ ಇರುವವನಂತೆ ಮುಂದೆ ದೂರಿಗಿ ರೀತಿಯಿಂದ ಬರುವವ ಗೋವಿಂದನ ಕಂಡು ತ್ವರೆಯಿಂದ ರಥವನ್ನು ಹಿಡಿದು ಇಂದಿರಾದೇವಿ ತಾ ಮಂದಹಾಸದಿ ನಗುತ್ತ ಬಂದು ಆತನ ಪಾದ ಕೊಂದಿಸುತ್ತ ಪರಮ ಆನಂದದಿಂದ ಅಪ್ಪಿ ಬಹು ಚಂದ ತೋರಿದಳಾಗ ಇಂದ್ರ ನೀಲದ ಮಣಿಗೆ ಕುಂದವನ್ನಿಟ್ಟಂತೆ ಪಟ್ಟ ಧರಿಸಿ ಕೂಡಿ ಗಟ್ಟಿ ಆಲಿಂಗನದಿ ಪುಷ್ಟನಾದನಾಗ ವಿಷ್ಟರಶ್ರವ ತಾನು ಗಟ್ಟಿಯಾಗಿ ಅವಳ ಕೈ ಪಿಡಿದು ತಟ್ಟನ್ನೇ ಕರಕೊಂಡು ಪಟ್ಟದ ಆಸನದಲ್ಲಿ ದಿಟ್ಟಾಗಿ ಕುಳಿತ ಸ್ಪಷ್ಟ ನುಡಿದನು ತನ್ನ ಅಷ್ಟು ವೃತ್ತಾಂತವನ್ನು ಬಿಟ್ಟು ಬಿಡದಲ್ಲಿ ಆಕೆ ಬಿಟ್ಟು ಹೋದಿಂದ ಹಿಡಿದು ಅಷ್ಟು ಕೇಳುತ್ತಲೇ ಅವನ ದಿಟ್ಟಿಸಿ ನೋಡುತ್ತಲೇ ದಿಟ್ಟೆ ಮಾತನಾಡಿದಳು ದಿಟ್ಟತನದಲ್ಲಿ ಎಂತ ನಡತೆ ನಿಂದು ನಾ ಪ್ರಾಂತ ಗಾಣೆ ನಿಂದು ಹರಿ ಎಂತ ನಡತೆ ನಿನ್ನದು ಎಂಥ ನಡತೆ ಕಾಂತ ನಿನ್ನಂತ ಕಪಟರಿಲ್ಲ ಅಂತರಂಗದಿ ಚಿಂತಿಸಿದರೆ ಎಂಥವರಿಗೂ ಅಂತ ತಿಳಿಯದು ಅಂತ ಎನ್ನ ಬಿಟ್ಟು ಅನ್ಯಳಲ್ಲಿ ನಿನ್ನ ಚಿತ್ತವನ್ನು ಇಟ್ಟು ಮುನ್ನ ಲಜ್ಜೆಯನ್ನು ಬಿಟ್ಟು ಎನ್ನ ಕರೆಯುವುದು ಏಕಿನ್ನು ಹರಿಯೋ ಬಹಳ ಸೊರಗಿ ಇರುವೇನೆಂಬ ಪರಿಯು ತಿಳಿ ಕರೆಯೋ ಭಾಸ್ಕರನೆ ಎಂದ ತ್ವರದಿ ಎನ್ನ ಕರೆಯ ಕಳಿಸಿದಂಥ ಕಾರಣವೇನು ಪಟ್ಟ ಧರಿಸಿ ಬಿಟ್ಟು ಅನಂತನ ಬೆಟ್ಟದಲ್ಲಿ ನಿಂತು ಸ್ಪಷ್ಟ ನೀನು ಇಷ್ಟು ಗಟ್ಟಿ ಮುಟ್ಟಿ ಇರಲು ಎಷ್ಟು ಸುಳ್ಳು ನೀನು ಹುಟ್ಟಿಸಿದೆಯೋ ಪಟ್ಟದರ್ಶಿಯ ಮಾತಿಗೆ ಗೋವಿಂದನು ಸ್ನೇಹ ಇಟ್ಟು ಮಾತನಾಡಿದನು ಚಂದವಾಗಿ ಸಿಟ್ಟು ಮಾಡಬೇಡ ಪ್ರಾಣಕಾಂತೆ ನಾ ನಿನ್ನ ಕೊರಳ ಮುಟ್ಟಿ ಹೇಳುವೆನು ಮನದಂತೆ ಹಿಂದಕ್ಕೆ ಆ ತ್ರೇತಾಯುಗದಲ್ಲಿ ನೀ ಅಂದ ಮಾತು ಚಂದವಾಗಿ ಸ್ಮರಿಸು ಮನದಲ್ಲಿ ಸುಂದರಿ ಆ ವೇದವತಿ ಇಲ್ಲೇ ಪದ್ಮಿನಿಯಾಗಿ ಬಂದು ಹೇಳು ಕಲಿಯುಗದಲ್ಲಿ ಪ್ರೌಢ ಕೇಳು ನಿನ್ನ ಮಾತಿನಿಂದ ಅವಳ ಮದುವೆ ಮಾಡಿಕೊಂಬೆ ನಿನ್ನ ಸಾಕ್ಷಿಯಿಂದ ರೂಢಿಯಲ್ಲಿ ಬರುವವಳು ಅಲ್ಲವೆಂದು ತಿಳಿದು ಸುಳ್ಳಾಡಿ ಕರೆ ಕಳಿಸಿದೆನು ಎಂದು ಆಡಿದ ಮಾತಿಗೆ ಹರ್ಷಪಟ್ಟು ಲಕ್ಷ್ಮೀ ತಾ ಮಾತನಾಡಿದಳು ಮತ್ಸರವ ಬಿಟ್ಟು ಮಾಡಿಕೋ ಮದುವೆ ಬೇಗಿನ್ನು ಗೋವಿಂದ ತಡ ಮಾಡದೆ ಉದ್ಯೋಗ ಮಾಡು ಮುನ್ನ ಎನ್ನ ಮಾತು ಸತ್ಯ ಮಾಡು ಎಂದು ಲಕ್ಷ್ಮೀ ಅವನ ಬಣ್ಣಿಸಿ ಕೈ ಹಿಡಿದಳು ಬಂದು ಚೆನ್ನಾಗಿ ಅನಂತ ಗಿರಿಯಲ್ಲೇ ಇಬ್ಬರಿಗೂ ಹಾಲು ಹಣ್ಣು ಕೂಡಿದಂತಾಯಿತು ಅಲ್ಲೇ
ಎಂಟು ಮದಬಿಟ್ಟು ಎನ್ನ ಕಂಠದಿಂದ ಹೊರಟ ವೈಕುಂಠಪತಿ ಲೀಲೆಯನು ಕುಂಠಿತವಾಗದಲ್ಲಿ ಉತ್ಕಂಠದಲ್ಲಿ ಕೇಳಿದರೆ ಕಂಠಕವ ತೆಗೆದು ಉತ್ಕಂಠದಿಂದಲೇ ಹೊರಟು ಬರುವಳು ಲಕ್ಷ್ಮಿ. ಕಂಠು ಪದರಲ್ಲೇ ಎಂಟು ಐಶ್ವರ್ಯಗಳು ಉಂಟು, ಅನಂತಾದ್ರಿಯಲ್ಲಿ ಹೊರಟು ಬಂದಿಲ್ಲೆನು. ಎಂಟು ವಿಘ್ನಗಳೆಂಬ ಕಂಠಕವ ಹರಿಸಿ ಎನ್ನ ಕಂಠದಲ್ಲಿ ನಿಂತು ವೈಕುಂಠಪತಿ ಮುಗಿಯಿಸುವುದು ಇಲ್ಲಿಗೆ ಎಂಟು ಅಧ್ಯಾಯ. ಹೊರ ವೈಕುಂಠದಿ ಬಂದವಗೆ ವರಹಗಿರಿಯಲ್ಲಿ ಸಂಚರಿಸುವವಗೆ ವರಹದೇವನ ಅನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ. ಸರಸ್ವತಿ ಪೇಟೆಗೆ ಹೊರಟವಗೆ ಸರಸಿ ಚಾಕ್ಷಿಯಳ ಕಂಡವಗೆ ಮರುಳಾಟದಿ ತಾಪರವಶನಾಗುತ್ತ ಕೊರವಿ ವೇಷ ಧರಿಸುವವಗೆ ಮಂಗಳಂ ಜಯ ಮಂಗಳಂ. ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದಂತಾದ್ರೀಶನ ಶಾಂತ ಮೂರ್ತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ. ಮಧ್ವಾಂತರ ಶ್ರೀಕೃಷ್ಣಾರ್ಪಣಮಸ್ತು.